ರಾಧಾ ಮೇಡಮ್ ರವರು, ಈ ಒಂದು ಗಣಿತದ ವಿಷಯದಲ್ಲಿ ಜಿಯೋಜಿಬ್ರಾ ಟೂಲನ್ನು ಹೇಗೆ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಆಧುನಿಕ ತಂತ್ರಜ್ಞಾನದ ಈ ಯುಗದಲ್ಲಿ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡುವುದು, ಅದರಲ್ಲೂ ಗಣಿತದಂತಹ ವಿಷಯವನ್ನು ಬೋಧಿಸುವುದು ಶಿಕ್ಷಕರ ಪಾಲಿಗೆ ಒಂದು ಸವಾಲೇ ಆಗಿದೆ. ಈ ಗಣಿತ ವಿಷಯ ಸರಳ ಹಾಗೂ ಸುಲಭ ಆಗಿದ್ರೂ ಕೂಡ ಶಿಕ್ಷಕರ ಹಾಗೂ ಮಕ್ಕಳ ದೃಷ್ಟಿಯಲ್ಲಿ ಇದು ಎಲ್ಲರಿಗೂ ಎಲ್ಲರೂ ಹೇಳುವ ಹಾಗೆ ಕಬ್ಬಿಣದ ಕಡಲೆ ಅನ್ನುವಂತಹ ಬಿರುದನ್ನು ಹೊತ್ಕೊಂಡ್ಬಿಟ್ಟಿದೆ. ಯಾಕೆಂತ ಹೇಳಿದ್ರೆ, ಕೆಲವು ಸಂದರ್ಭದಲ್ಲಿ ಗಣಿತದ ಕೆಲವು ಅಮೂರ್ತ ಕಲ್ಪನೆಗಳು, ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಅಂತ ನಾವು ಹೇಳ್ತೀವಿ, ಅಂತಹದನ್ನು ವಿದ್ಯಾರ್ಥಿಗಳಿಗೆ ತಲುಪಿಸುವಲ್ಲಿ ಶಿಕ್ಷಕರು ಶ್ರಮಿಸುತ್ತಿರುವುದಂತೂ ಖಂಡಿತವಾಗಿ ಸತ್ಯವಾದಂತಹ ಮಾತಾಗಿದೆ. ಆದರೆ ಈ ವಿಷಯವನ್ನು ಅತಿ ಸುಲಭ, ಸರಳ ಹಾಗೂ ಆಕರ್ಷಣೀಯವಾಗಿ ಮಾಡುವುದರಲ್ಲಿ ತಂತ್ರಜ್ಞಾನವು ಬಹುಮಟ್ಟಿಗೆ ನೆರವಾಗ್ತಾ ಇದೆ. ಆಧುನಿಕ ತಂತ್ರಜ್ಞಾನದ ಈ ಜ್ಞಾನ ಶಿಕ್ಷಕರ ಮೂಲಕ ಮಕ್ಕಳನ್ನು ತಲುಪುವುದು ಅತಿ ಅವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಜಿಯೋಜಿಬ್ರಾದಂತಹ ಒಂದು ಪ್ರಬಲ ಕಂಪ್ಯೂಟರ್ ತಂತ್ರಾಂಶ ಗಣಿತರ ಶಿಕ್ಷಕರ ಪಾಲಿಗೆ ಒಂದು ವರ ಅಂತ ನಾನು ಭಾವಿಸ್ತೀನಿ. ಟೀಚರ್ಸ್ ಕಮ್ಯುನಿಟಿ ಆಫ್ ಲರ್ನಿಂಗ್ ಈ ಒಂದು ಯೋಜನೆಯಡಿಯಲ್ಲಿ ಪ್ರಸಕ್ತ ವರ್ಷದ ತರಬೇತಿ ಕಾರ್ಯಕ್ರಮದಲ್ಲಿ ಗಣಿತ ಶಿಕ್ಷಕಿಯಾದ ನಾನು ನಮ್ಮ ಮಾರ್ಗದರ್ಶಕರಾದಂತಹ ಶ್ರೀಮತಿ ಬಿಂದೂರವರ ನೆರವಿನಿಂದ ಜಿಯೋಜಿಬ್ರಾದ ಬಗೆಗಿನ ಮೂಲ ತಿಳುವಳಿಕೆಯನ್ನು ನಾನು ಪಡೆದುಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀನಿ. ಈ ತಂತ್ರಾಂಶದ ಕೆಲವು ಉಪಯೋಗಗಳನ್ನು ಹಾಗೂ ನನ್ನ ವೈಯಕ್ತಿಕ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಜಿಯೋಜಿಬ್ರಾ ತಂತ್ರಾಂಶದಿಂದ ಬೀಜಗಣಿತ ಹಾಗೂ ರೇಖಾಗಣಿತವನ್ನು ಹೊಂದಾಣಿಕೆ ಮಾಡಿ ಗಣಿತದ ಮುಖ್ಯವಾದಂತಹ ಪರಿಕಲ್ಪನೆಗಳನ್ನು ನಾವು ಸುಲಭವಾಗಿ ಮಕ್ಕಳಲ್ಲಿ ಮೂಡಿಸಬಹುದು. ಆ ಪದವೇ ಹೇಳುವ ಹಾಗೆ ಜಿಯೋಜಿಬ್ರಾ, ಆಲ್ಜಿಬ್ರಾ ಮತ್ತು ಜಿಯೋಮೆಟ್ರಿ ಈ ಎರಡರ ಹೊಂದಾಣಿಕೆಯುಳ್ಳಂತಹ ಒಂದು ತಂತ್ರಾಂಶ ಆಗಿದೆ. ಅದು ಗ್ರಾಫ್ ಹಾಳೆಯಲ್ಲಿ ಬಿಂದುಗಳು ಹಾಗೂ ಅದರ ನಿರ್ದೇಶಾಂಕಗಳು, ಬಿಂದುಗಳನ್ನು ಚಲಿಸುವುದರ ಮುಖಾಂತರ ಅದರ ನಿರ್ದೇಶಾಂಕಗಳ ಬದಲಾವಣೆ, ಸರಳ ರೇಖೆ, ರೇಖಾಖಂಡ, ಸಮಾಂತರ ರೇಖೆಗಳು ಅಥವಾ ಪರ್ಪೆಂಡಿಕ್ಯುಲರ್ ಲೈನ್ಸ್, ಏನು ಲಂಬರೇಖೆಗಳು ಅಂತ ನಾವು ಹೇಳ್ತೀವಿ, ಇವುಗಳೆಲ್ಲವನ್ನು ಸುಲಭವಾಗಿ ನಾವು ಚಿತ್ರಗಳ ಮೂಲಕ ನಾವು ಮಕ್ಕಳಿಗೆ ತೋರಿಸಬಹುದು. ಇಂದಿಗೂ ಕಪ್ಪು ಹಲಗೆಯನ್ನು ಉಪಯೋಗಿಸಿ ಬಹಳ ಸರಳವಾದಂತಹ ವಿಷಯವಾದಂತಹ ಕೋನಗಳ ವಿಧವನ್ನು ಕಲಿಸುವಾಗಲೂ ಶಿಕ್ಷಕರು ಸ್ವಲ್ಪ ಮಟ್ಟಿಗೆ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ವಿಧ ವಿಧವಾದ ಕೋನಗಳ ಬಗ್ಗೆ ನಾವು ತಿಳಿಸಬೇಕಾದಾಗ ಬೇರೆ ಬೇರೆ ಚಿತ್ರದ ಮೂಲಕ ಕೋನಗಳ ವಿಧವನ್ನು ನಾವು ವಿವರಿಸಬೇಕಾಗತ್ತೆ. ಆದರೆ ಜಿಯೋಜಿಬ್ರಾದಲ್ಲಿ ಒಂದು ಕೋನವನ್ನು ರಚಿಸಿ ಒಂದೇ ಒಂದು ಬಾಹುವಿನ ಚಲನೆಯ ಮುಖಾಂತರ ಬೇರೆ ಬೇರೆ ಉದಗಳನ್ನು ನಾವು ಅತಿ ಸರಳವಾಗಿ ಮಕ್ಕಳಿಗೆ ತಲುಪಿಸೋದಕ್ಕೆ ಬಹಳ ಅನುಕೂಲವಾಗ್ತಾ ಇದೆ. ಜಿಯೋಜಿಬ್ರಾ ತಂತ್ರಾಂಶದಲ್ಲಿ ಇರುವಂತಹ ಸ್ಲೈಡರ್ ಎನ್ನುವಂತಹ ಪ್ರಬಲವಾದಂತಹ ಒಂದು ಟೂಲನ್ನು ಬಳಸಿ ಅನೇಕ ಆ್ಯನಿಮೇಟೆಡ್ ಚಿತ್ರಗಳು ಇದನ್ನು ಕೂಡ ನಾವು ತಯಾರು ಮಾಡಬಹುದು. ಜಿಯೋಜಿಬ್ರಾವನ್ನು ಬಳಸಿ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ನಾವು ಅನೇಕ ವಿಷಯಗಳ ಪಾಠ ಯೋಜನೆಗಳನ್ನು ತಯಾರಿಸಿದ್ದೀವಿ. ಇದರಲ್ಲಿ ಕೆಲವು ಪಾಠ ಯೋಜನೆಗಳನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಉದಾಹರಣೆಗೆ, ಬಹುಭುಜಾಕೃತಿಗಳು, ಪಾಲಿಗನ್ಸ್ ಅಂತ ಹೇಳ್ತೀವಿ, ನಿಯಮಿತ ಬಹುಭುಜಾಕೃತಿಗಳು, ಜೊತೆಗೆ ಚೌಕ, ಆಯತ, ಚತುರ್ಭುಜಗಳ ವಿಸ್ತೀರ್ಣವನ್ನು ಸಾಧಿಸುವುದು. ಈ ಒಂದು ಕಲಿಕೆಯಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಮಕ್ಕಳು, ವಿದ್ಯಾರ್ಥಿಗಳು ತಮಗೆ ಅರಿವಿಲ್ಲದಂತೆಯೇ ಸೂತ್ರಗಳನ್ನು ಮನನ ಮಾಡಿಕೊಳ್ಳುವುದು, ಸರ್ ಆಗಲೇ ಹೇಳಿದ ಹಾಗೆ ಹಾಗೇ ಮನನ ಮಾಡ್ತಾರೆ, ನೆನಪಿಟ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಜಿಯೋಜಿಬ್ರಾದ ತಂತ್ರಾಂಶವನ್ನು ಬಳಸಿ ನಾವು ಆ ಸೂತ್ರಗಳನ್ನು ಅಥವಾ ವಿಸ್ತೀರ್ಣಗಳನ್ನು, ರೇಖಾಕೃತಿಗಳ ವಿಸ್ತೀರ್ಣಗಳನ್ನು ನಾವು ಸಾಧಿಸಿದಾಗ ಮಕ್ಕಳು ಅವುಗಳನ್ನು ಮನನ ಮಾಡಿಕೊಳ್ಳುವಂತಹ ಈ ಸಾಂಪ್ರದಾಯಿಕವಾದಂತಹ ಏನು ಸಂಪ್ರದಾಯ ಬೆಳೆದು ಬಂದಿದೆ ಅದು ಕ್ರಮೇಣವಾಗಿ ಮಾಯವಾಗುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಹತ್ತನೇ ತರಗತಿಯಲ್ಲಿ ಬರುವಂತಹ ಪೈಥಾಗರಸ್ ಪ್ರಮೇಯ ಆಗಿರಬಹುದು, ತ್ರಿಭುಜಗಳಿಗೆ ಸಂಬಂಧಿಸಿದ ಪ್ರಮೇಯಗಳಾಗಿರಬಹುದು, ವೃತ್ತಕ್ಕೆ ಸಂಬಂಧಿಸಿದಂಥ ಪ್ರಮೇಯಗಳಾಗಿರಬಹುದು ಅಥವಾ ನಿತ್ಯ ಸಮೀಕರಣಗಳನ್ನು ಸಾಧಿಸೋದಾಗಿರಬಹುದು, ಇವೆಲ್ಲವನ್ನು ನಾವು ಅತಿ ಸರಳವಾಗಿ ಸುಲಭವಾಗಿ ನಾವು ಈ ಜಿಯೋಜಿಬ್ರಾ ತಂತ್ರಾಂಶವನ್ನು ಬಳಸಿ ನಾವು ಮಕ್ಕಳಿಗೆ ವಿವರಣೆಯನ್ನು ನೀಡಬಹುದು. ಇವೆಲ್ಲವೂ ಮಕ್ಕಳಿಗೆ ತರಗತಿಯ ಬೋಧನೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿಯೂ ಆಕರ್ಷಣೀಯವಾಗಿಯೂ ಮಾಡಬಲ್ಲದು. ಆದರೆ ಈ ಒಂದು ಕಂಪ್ಯೂಟರ್ ಬಳಸುವಾಗ ಶಿಕ್ಷಕರ ಒಂದು ನೆರವು ಅತ್ಯಗತ್ಯ. ಬಿಂದು ಮೇಡಮ್ ಹೇಳಿದ ಹಾಗೆ
ಕಂಪ್ಯೂಟರ್ ಅನ್ನುವುದು ಶಿಕ್ಷಕರನ್ನು ಯಾವಾಗಲೂ ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೂ ಮಿಗಿಲಾಗಿ ಈ ಜಿಯೋಜಿಬ್ರಾದಂತಹ ಪ್ರಬಲ ತಂತ್ರಾಂಶ ಏನಿದೆ, ಇದು ಶಿಕ್ಷಕರಲ್ಲಿಯೂ ಕೂಡ ಕ್ರಿಯಾಶೀಲತೆಯನ್ನು ಹೆಚ್ಚಿಸುತ್ತದೆ ಎಂದು ನನ್ನ ವೈಯಕ್ತಿಕ ಭಾವನೆ. ಅದರಲ್ಲಿ ಅನೇಕ ತಂತ್ರಾಂಶಗಳು ಇದ್ದರೂ ಕೂಡ ಅದನ್ನು ನಾವು ಹೆಚ್ಚು ಕ್ರಿಯಾಶೀಲತೆಯಿಂದ ಹೇಗೆ ಬಳಸಿಕೊಳ್ಳಬಹುದು ಅನ್ನೋದು ನಮ್ಮ ಕ್ರಿಯಾಶೀಲತೆಯನ್ನು ಅದು ಅವಲಂಬಿಸಿರುತ್ತೆ. ವಿದ್ಯಾರ್ಥಿಗಳಿಗೆ ಇದು ಗಣಿತದ ಬಗೆಗಿನ ಕುತೂಹಲವನ್ನು ಜಾಗೃತಿಗೊಳಿಸುತ್ತದೆ. ಕೊನೆಯದಾಗಿ ನಾನು ತಿಳಿಯಪಡಿಸುವುದೇನೆಂದರೆ, ಜಿಯೋಜಿಬ್ರಾದಂತಹ ತಂತ್ರಾಂಶದ ಬಗೆಗಿನ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಮಾರ್ಗದರ್ಶನದ ಅವಶ್ಯಕತೆ ನಮಗೆ ಇದ್ದು, ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಅದರಲ್ಲೂ ಗಣಿತ ಶಿಕ್ಷಕರಿಗೆ ಹೆಚ್ಚು ತರಬೇತಿಯನ್ನು ನೀಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದರ ಮೂಲಕ, ಜೊತೆಗೆ ಈ ತಂತ್ರಾಂಶವನ್ನು ಗಣಿತ ಬೋಧನೆಯಲ್ಲಿ ಸಕ್ರಿಯವಾಗಿ ತರಗತಿಯ ಬೋಧನೆಯಲ್ಲಿ ನಾವು ಬಳಸಿಕೊಳ್ಳುತ್ತೇವೆಂಬ ಭರವಸೆಯನ್ನು ತಮ್ಮಲ್ಲಿ ನೀಡುತ್ತಾ ತಮಗೆಲ್ಲರಿಗೂ ವಂದಿಸಿ ನನ್ನ ಈ ಅನಿಸಿಕೆಯ ಮಾತುಗಳನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು.